ಸರ್ವ ವೇದಾಂತ ಸಿದ್ಧಾಂತಂ ಗೋಚರಂ ತಮಗೋಚರಂ ಗೋವಿಂದಂ ಪರಮಾನಂದಂ ಸದ್ಗುರುಂ ಪ್ರಣತೋಸ್ಮಯಂ ಸ್ಕಂದ ಚರಿತಾಮೃತ ಅಂತ ಹೇಳುವಂಥದ್ದು ಬಹಳ ವಿಶೇಷವಾದಂತಹ ಒಂದು ವಿಚಾರವಾಗಿರುತ್ತದೆ ಇದನ್ನು ಕೇಳುವಂಥದ್ದು ಹೇಳುವಂಥದ್ದು ಅಥವಾ ಓದುವಂಥದ್ದು ಬಹಳ ಪುಣ್ಯಕರವಾದುದು ಬಹಳ ಜ್ಞಾನಪ್ರದವಾದುದು ಎಂಬುದರಲ್ಲಿ ಯಾವುದೇ ರೀತಿಯಾದಂತಹ ಸಂದೇಹವಿಲ್ಲ ಯಾಕಂದರೆ ನಾವು ಸಂ ಸ್ಕಂದನನ್ನು ಪೂಜಿಸುವಂಥ ಸಂದರ್ಭದಲ್ಲಿ ನಾವು ಮನಸ್ಸಿನಲ್ಲಿ ಇಟ್ಟುಕೊಳ್ಳಬೇಕಾದ್ದು ಸ್ಕಂದನಿಗೆ ಪ್ರಿಯವಾದದ್ದು ಆರು ಎಂಬಂಥ ಸಂಖ್ಯೆ ಹಾಗೆ ಗಣೇಶನನ್ನು ನಾವು ಪೂಜಿಸುವಂಥ ಸಂದರ್ಭದಲ್ಲಿ ಇಪ್ಪತ್ತೊಂದು ಸಂಖ್ಯೆಗೆ ಮಹತ್ವವನ್ನು ಕೊಟ್ಟಂತೆ ಸ್ಕಂದನನ್ನು ಪೂಜಿಸುವ ಸಂದರ್ಭದಲ್ಲಿ ಆರು ಸಂಖ್ಯೆಗೆ ಹೆಚ್ಚಿನದಾದಂತಹ ಮಹತ್ವವನ್ನು ಕೊಡುವಂಥದ್ದು ಕಾಣ್ತೇವೆ ಯಾಕಂದರೆ ಸ್ಕಂದನ ವಿಶೇಷತೆಯೇ ಅದಾಗಿರುತ್ತದೆ ಯಾಕೆ ಅಂದರೆ ಅವನನ್ನು ಪೂಜಿಸುವಂಥದ್ದು ಷಷ್ಠಿ ಅವನ ಮುಖಗಳು ಆರು ಶಕ್ತಿಗಳು ಕೂಡ ಆರಾಗಿರುತ್ತದೆ ಅವುಗಳಾದಂಥ ಮುಖ್ಯವಾದಂಥ ಶಕ್ತಿ ಷಷ್ಠಿ ಎಂದು ಹೆಸರು ಅವನಿಗೆ ಪ್ರಿಯವಾದಂಥ ನಾದಕ್ಕೆ ಷಷ್ಠಿ ನಾದ ಎಂದು ಹೆಸರು ಹಾಗೆ ಆ ರಾಗಕ್ಕೆ ಷಣ್ಮುಗ ಪ್ರಿಯ ರಾಗ ಅಂತ ನಾವು ಕೇಳ್ತೇವೆ ಸಂಗೀತಗಾರರಿಗೂ ಗೊತ್ತುಂಟು ಪ್ರಿಯ ರಾಗ ಅಂತ ಹೇಳುವಂಥದ್ದು ಬಹಳ ವಿಶೇಷವಾದದ್ದು ಮತ್ತು ಬಹಳ ಪ್ರಾಧಾನ್ಯವಾದಂತಹ ರಾಗವಾಗಿರುತ್ತದೆ ಇದು ಸ್ಕಂದನಿಂದ ಸೃಷ್ಟಿಸಲ್ಪಟ್ಟಂತಹ ವಿಶೇಷವಾದಂಥ ವಿಚಾರ ಹಾಗೆ ಅವನ ಪೂಜೆಗೆ ಉಪಯೋಗಿಸುವ ಪತ್ರ ಪುಷ್ಪ ಇತರ ಎಲ್ಲವೂ ಕೂಡ ಅದು ಆರರ ಸಂಖ್ಯೆಯೇ ಆಗಿರುತ್ತದೆ ಹಾಗೆ ಸಿಹಿ ಗಡುವಿನ ಅಂದರೆ ಸಿಹಿಯಾದಂತಹ ಕಡುಬಿನ ನೈವೇದ್ಯ ಈ ಸ್ಕಂದನಿಗೆ ಬಹಳ ವಿಶೇಷವಾದದ್ದು ಆಗಿರುತ್ತದೆ ದೇವರ ಪೂಜೆಯ ನಂತರ ಆರು ಜನ ಬ್ರಹ್ಮಚಾರಿಗಳನ್ನು ಬಾಲಸುಬ್ರಹ್ಮಣ್ಯ ಸ್ವಾಮಿಯ ಎಂಬಂತಹ ಭಾವದಿಂದ ಪೂಜಿಸಿ ಅವರಿಗೆ ದಕ್ಷಿಣೆಯೋ ಇತ್ಯಾದಿ ಉಡುಗೊರೆಯನ್ನು ಕೊಡುವಂಥದ್ದು ನಾವು ಕಾಣ್ತೇವೆ ಹಾಗೆ ಪೂಜಿಸಲ್ಪಟ್ಟ ನಂತರ ಅಂದರೆ ಬ್ರಹ್ಮಾಚಾರಿಗಳ ಪೂಜೆ ಆದ ನಂತರ ಮತ್ತು ಇತರ ಬ್ರಾಹ್ಮಣ ಸುಹಾಸಿನಿಯರ ಆರಾಧನೆಯನ್ನು ಮಾಡುವಂಥದ್ದು ಅದು ಪ್ರಚಲಿತದಲ್ಲಿ ಇರುವಂಥದ್ದು ಹಾಗೆ ಈ ಸ್ಕಂದನ ವಿಶೇಷವಾದಂಥ ವಿಚಾರವನ್ನು ವಿವರಿಸಿ ಹೇಳುವುದಾದರೆ ಇವನು ಯಾಕೆ ಹುಟ್ಟಿದ ಇವನ ವಿಶೇಷತೆ ಏನು ಎಂಬುದನ್ನು ನಾವು ನೋಡುವುದಾದರೆ ಸಕಲ ಲೋಕಗಳ ಹಿತಾರ್ಥವಾಗಿ ರುದ್ರನು ಅಗ್ನಿಯೊಡನೆ ಸೇರಲಾಗಿ ಉಮಾದೇವಿಯು ಸ್ವಾಹಾದೇವಿಯೊಡನೆ ಸೇರಿಕೊಳ್ಳಲಾಗಿ ಅವರಿಬ್ಬರ ಸಮಾಗಮದಿಂದ ಯಾರಿಂದಲೂ ಜಯಿಸಲು ಅಸಾಧ್ಯವಾದಂತಹ ಮಹಾಪರಾಕ್ರಮಿಯಾದಂತಹ ಸ್ಕಂದನು ಅಲ್ಲಿ ಹುಟ್ಟಲಿಕ್ಕೆ ಕಾರಣವಾಯಿತು ಅಂದರೆ ಇನ್ನೂ ನಾವು ಇದರ ಕುರಿತು ವಿವರವಾಗಿ ತಿಳಿದುಕೊಳ್ಳುವುದಾದರೆ ಅಗ್ನಿಯನ್ನು ಪ್ರೀತಿಸುತ್ತಿದ್ದಂತಹ ಸ್ವಾಹಾದೇವಿಯು ಆರು ಋಷಿಪತ್ನಿಯರ ರೂಪವನ್ನು ಧರಿಸಿ ಅಗ್ನಿಯೊಡನೆ ಸ್ವೇಚ್ಛೆಯಿಂದ ರಮಿಸಿ ಆರು ಬಾಡಿ ಪಡೆದಂತಹ ಅಗ್ನಿಯ ರೇತಸ್ಸನ್ನು ಪಕ್ಷಿಯ ರೂಪವನ್ನು ಧರಿಸಿ ಆ ರೇತಸ್ಸು ಅಂತೇಳುವಂಥದ್ದು ಹಾಳಾಗಬಾರ್ದು ಹಾಗಾದರೆ ಅದನ್ನು ಹಾಳಾಗದಂತೆ ಶೇಖರಿಸುವುದಕ್ಕಾಗಿ ಪಕ್ಷಿಯ ರೂಪವನ್ನು ಧರಿಸಿ ಶುಕ್ಲ ಪಕ್ಷದ ಪ್ರತಿಪತ್ತಿನ ದಿವಸ ಶ್ವೇತ ಪರ್ವತದ ಸುವರ್ಣ ಖಂಡದಲ್ಲಿ ಅಲ್ಲಿ ನಿಕ್ಷೇಪಿಸಿದರು ಅದು ನಿಕ್ಷೇಪಿಸಲ್ಪಟ್ಟಿತು ಸರ್ವ ವನಸ್ಪತಿಗಳಿಂದಲೂ ನಿಬಿಡವಾಗಿದ್ದಂಥ ಆ ಶ್ವೇತಪತ್ರದ ಪರ್ವತದ ಸುವರ್ಣ ಕುಂಡದಲ್ಲಿ ಸ್ವಾಹಾದೇವಿಯಿಂದ ವಿಸರ್ಜಿತವಾದಂಥ ರೈತಸ್ಸು ಕಾಲಕ್ರಮದಲ್ಲಿ ಅದು ಶಿಶುವಿನ ರೂಪವನ್ನು ಪಡೆಯುವಂಥದ್ದು ಸ್ಕಂದವಾದ ಅಗ್ನಿಯ ರೈತಸ್ಸು ಋಷಿಮಾನ್ಯವಾದ್ದರಿಂದ ಅದಕ್ಕೆ ಅಷ್ಟು ಶಕ್ತಿ ಸಾಮರ್ಥ್ಯವಿದ್ದುದರಿಂದ ಅದರಿಂದ ಹುಟ್ಟಿದಂತಹ ಶಿಶುವು ಸ್ಕಂದತ್ವವನ್ನೇ ಹೊಂದಿತು ಅಂದರೆ ಸ್ಕಂದನೆಂದು ಅಲ್ಲಿ ಹೆಸರು ಪಡೆಯಿತು ಋಷಿಭಿ ಪೂಜಿತಂ ಸ್ಕಂದಂ ಅನಯತ್ ಸ್ಕಂದಾಂತಂ ತತಃ ಅಂತ ಅಂದರೆ ಶುಕ್ಲ ಪ್ರತಿಮೆಯ ದಿನ ಪ್ರಥಮೆಯ ದಿನ ಸ್ವಾಹಾದೇವಿಯು ಆರು ಪ್ರಕಾರವಾಗಿ ವಿಸರ್ಜಿಸಿದ್ದ ರೇತಸ್ಸು ಒಂದಾಗಿ ಶಿಶುವಿನ ಆಕೃತಿಯನ್ನು ಪಡೆಯಿತು ಅಂದರೆ ಆರು ಬಾರಿ ವಿಸರ್ಜಿಸಿದಂತಹ ರೇತಸ್ಸು ಅದನ್ನು ಒಂದೇ ಕಡೆಯಲ್ಲಿ ಶೇಖರಿಸಲ್ಪಟ್ಟದಿಂದ ಅವು ಎಲ್ಲವೂ ಒಂದಾಗಿ ಅಲ್ಲಿ ಮತ್ತೆ ಅದು ಶಿಶುವಿನ ರೂಪವನ್ನು ಪಡೆಯೋದು ಇದೊಂದು ಬಹಳ ವಿಶೇಷವಾದಂಥ ವಿಚಾರವಾಗಿರುತ್ತದೆ ಇದು ಮತ್ತು ಯಾರಿಗೂ ಕೂಡ ಇದನ್ನು ನಂಬಲಿಕ್ಕೆ ಸಾಧ್ಯವಿಲ್ಲ ಅದಕ್ಕೆ ಹೇಳುವಂಥದ್ದು ದೈವ ನಿರ್ಮಿತ ಆದ್ದು ದೈವಕ್ಕೆ ಮನಸ್ಸಿನಲ್ಲಿ ಇದ್ದದ್ದಕ್ಕೆ ಹೇಗೂ ಆಗುತ್ತದೆ ಎಂಬುದಕ್ಕೆ ಇದು ಒಂದು ಕಾರಣವಾಗುತ್ತದೆ ಹಾಗೆ ಈ ತೃತೀಯ ದಿವಸದಂದು ಮೂರನೇ ದಿವಸದಂದು ಈ ರೇತಸ್ ಅಂತ ಹೇಳುವಂಥದ್ದು ಅದು ಮುಂದೆ ಪುಟ್ಟ ಮಗುವಾಯಿತು ಚತುರ್ಥಿಯ ದಿವಸ ಶಿಶುವಿನ ಅಂಗಾಂಗ ಪ್ರತ್ಯಾಂಗಗಳು ಕೂಡ ಚೆನ್ನಾಗಿ ಬೆಳೆದು ಅಲ್ಲಿ ಗುಹನಾದನು ಅಲ್ಲಿ ನೋಡಿ ಗುಹ ಅಂತ ಹೇಳುವಂಥ ಹೆಸರು ಬರಲಿಕ್ಕೆ ಇಲ್ಲಿ ನಮಗೆ ಉತ್ತರ ಸಿಗ್ತದೆ ಹಾಗೆ ಗುಹ ಆತ ಬಲಿಷ್ಠನಾದನು ಶಕ್ತಿಶಾಲಿಯಾದನು ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಪಂಚಮಿಯ ದಿನ ಬಾಲಕನಾದನು ಒಂದು ಸಣ್ಣ ಮಗುವನ ರೂಪವನ್ನು ಪಡೆದನು ಷಷ್ಠಿಯ ದಿನ ಆತ ಪ್ರೌಢನಾದನು ಸರ್ವಶಕ್ತನಾದನು ಹೀಗೆ ಆರೇ ದಿನದಲ್ಲಿ ಆತ ರಾಕ್ಷಸರನ್ನು ಕೊಲ್ಲಿಕೆ ಸರ್ವ ಸಮರ್ಥವಾದಂಥ ವ್ಯಕ್ತಿತ್ವವನ್ನು ತನ್ಮೂಲಕ ಇಲ್ಲಿ ಪಡೆದುಕೊಳ್ಳಿಕ್ಕೆ ಸಾಧ್ಯವಾಯಿತು ಹೀಗೆ ಕೆಂಪಾದ ಜೊಂಡಿನ ಸುವರ್ಣಕುಂಡದ ಕಾಂತಿಯಿಂದಲೂ ಪರಿವೃತನಾಗಿದ್ದಂಥ ಸ್ಕಂದನು ಕೆಂಪಾದ ಮೋಡದಿಂದ ಆವೃತವಾದ ಉದಯ ಕಾಲದ ಸೂರ್ಯನಂತೆಯೇ ಅಲ್ಲಿ ಪ್ರಕಾಶವನ್ನು ಹಾಗಾದರೆ ಅವನು ಹೇಗೆ ಗೋಚರಿಸಿದನೆಂಬುದಕ್ಕೆ ಇದು ಉಪಮೆಯಾಗಿರುತ್ತದೆ ಹುಟ್ಟಿದ ಆರನೇ ದಿನವೇ ಯೌವನವನ್ನು ಹೊಂದಿದವನಾದ್ದರಿಂದ ತ್ರಿಪುರ ಸಂಹಾರ ಕಾಲದಲ್ಲಿ ಪರಶಿವನು ಶತ್ರುಗಳ ವಿನಾಶಕ್ಕಾಗಿ ಧರಿಸಿದ್ದಂತಹ ಮಹಾಭಯಂಕರವಾದಂಥ ಪರಮಶ್ರೇಷ್ಠವಾದಂತಹ ಧನುಸ್ಸನ್ನು ದಿವ್ಯಾಯುಧಗಳನ್ನು ಈತ ಧರಿಸಿಕೊಂಡನು ಹಾಗಾಗಿ ಒಮ್ಮೆ ಗಟ್ಟಿಯಾಗಿ ಅಲ್ಲಿ ನಿನಾದ ಮಾಡಿದನು ಯಾಕೆ ನಿನಾದ ಮಾಡಿದನು ಶತ್ರುಗಳಿಗೆ ಭಯವನ್ನು ಹುಟ್ಟಿಸುವುದಕ್ಕಾಗಿ ಅವರಿಗೆ ತಮ್ಮ ಒಂದು ಇರುವಿನ ಒಂದು ಅರಿವು ಆಗಬೇಕು ಸ್ಕಂದನೆಂಬಂತಹ ಮಹಾಪರಾಕ್ರಮಿ ದಾನವರ ನಾಶಕ್ಕೆ ಕಾರಣನಾಗಿ ಉದಯಿಸಿ ಬಂದಿದ್ದಾನೆಂಬುದು ಅವರಿಗೂ ಗೊತ್ತಾಗಬೇಕು ಅದಕ್ಕಾಗಿ ನಿನಾದ ಮಾಡಿದನು ಸ್ಕಂದನು ಮಾಡಿದ ಆ ಮಹಾಗರ್ಜನೆಯ ಫಲವಾಗಿ ತ್ರಿಭುವನಗಳು ಕೂಡ ನಡುಗಿದವು ಹಾಗಾದರೆ ಆ ಒಂದು ಶಬ್ದ ಅಂತೇಳುವಂಥದ್ದು ಎಷ್ಟು ಪ್ರಭಾವಶಾಲಿಯಾಗಿತ್ತೆಂಬುದನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಅವನು ಆ ಪರ್ವತದ ಶಿಖರದಲ್ಲಿ ಆಟವಾಡುತ್ತಾ ಮೂರು ಲೋಕಗಳನ್ನು ತನ್ನ ಬಾಯಿಯಿಂದಲೇ ಅಂದರೆ ತನ್ನ ಆತನಿಗೆ ಆರು ಬಾಯಿಗಳು ಇದ್ದವು ಆರು ಬಾಯಿಗಳಿಂದಲೇ ಮೂರು ಲೋಕವನ್ನು ಕೂಡ ಆತ ನುಂಗಿ ಬಿಡುವನು ಎಂಬುದನ್ನು ಅಲ್ಲಿ ನೋಡುವವರಿಗೆ ಭಾಸವಾಗಿತ್ತು ಆ ರೀತಿಯಾಗಿ ಅಲ್ಲಿ ಕಾಣುತ್ತಿದ್ದನು ಆ ಸಂದರ್ಭದಲ್ಲಿ ಭೀತರಾದಂತಹ ಪರ್ವತಗಳು ಭೂದೇವಿಯನ್ನು ಅನುಸರಿಸಿ ಸ್ಕಂದನಿಗೆ ನಮಸ್ಕರಿಸಿ ಅವನಿಂದ ರಕ್ಷಣೆ ಕೊಡಲು ಅವರಿಗೆ ಸ್ಕಂದನು ಅಭಯ ಕೊಟ್ಟನು ಪರ್ವತಗಳಿಗೆ ಹೆದರಿಕಾಯಿತು ಇನ್ನು ನಮ್ಮನ್ನೇ ನುಂಗಿ ಬಿಡುತ್ತಾನೋ ಎಂಬಂತ ಆ ರೀತಿಯಾದಂತಹ ರೂಪ ಅಲ್ಲಿ ಸ್ಕಂದನ ಪಡೆದುಕೊಂಡಿದ್ದನು ಆಗ ಅಲ್ಲಿ ರಕ್ಷಣೆಯನ್ನು ಕೋರಲು ನಾನು ನಿಮಗೆ ಯಾವುದೇ ರೀತಿಯಾದಂಥ ತೊಂದರೆಯನ್ನು ಮಾಡುವುದಿಲ್ಲ ನನ್ನ ಹುಟ್ಟಂತೇಳುವಂಥದ್ದೇ ಆ ದಾನವರ ನಾಶಕ್ಕಾಗಿ ಹೊರತು ಶಿಷ್ಟರ ನಾಶಕ್ಕಾಗಿ ಅಲ್ಲ ಎಂಬುದನ್ನು ಅಲ್ಲಿ ಆತ ಹೇಳುವಂಥ ಮಾತ ಆಗಿರುತ್ತದೆ ಈ ಕಾರಣದಿಂದಲೇ ಪ್ರತಿಯೊಂದು ಮಾಸದಲ್ಲೂ ಕೂಡ ಶುಕ್ಲ ಪಕ್ಷದ ಪಂಚಮಿಯ ದಿನ ಜನರು ಸ್ಕಂದನನ್ನು ಭಯಭಕ್ತಿಗಳಿಂದ ಆರಾಧಿಸತೊಡಗಿದರು ಯಾಕಂದರೆ ಸ್ಕಂದನನ್ನು ನಾವು ಭಯ ಮತ್ತು ಭಕ್ತಿಗಿಂತ ಆರಾಧಿಸುವಂಥದ್ದು ಯಾರು ಕೂಡ ಸುಬ್ರಹ್ಮಣ್ಯನ ಆರಾಧನೆಯನ್ನು ನಾನು ಮಾಡುವುದಿಲ್ಲ ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲ ನೀವು ಯಾವುದೇ ರೀತಿಯಾದಂಥ ನಿಮ್ಮ ಸಮಸ್ಯೆಗಳಿಗೆ ಸುಬ್ರಹ್ಮಣ್ಯ ಆರಾಧನೆ ಅಂತ ಹೇಳುವಂಥದ್ದು ಬಹಳ ವಿಶೇಷವಾದಂತಹ ಪರಿಹಾರವನ್ನು ತನ್ಮೂಲಕ ಪರಿ ಪಡ್ಕೊಳ್ಳಿಕ್ಕೆ ಸಾಧ್ಯ ಉಂಟು ಮಕ್ಕಳನ್ನು ಪಡೆಯಲು ಇಚ್ಛಿಸುವವರು ರುದ್ರರನ್ನು ಅಗ್ನಿಯ ರೂಪದಲ್ಲಿಯೂ ಉಮಾದೇವಿಯನ್ನು ಸ್ವಾಹಾರೂಪಿನಿಂದಲೂ ಪೂಜಿಸಿ ಬಹುಬೇಗನೆ ಮಕ್ಕಳನ್ನು ಪಡೆಯಬಹುದು ಯಾಕಂದರೆ ಸ್ಕಂದನ ಸೃಷ್ಟಿಯಾದದ್ದೇ ಇವರ ಕಾರಣದಿಂದ ಹಾಗಾಗಿ ಮಕ್ಕಳನ್ನು ಪಡೆದುಕೊಳ್ಳಲಿಕ್ಕೆ ಇದು ಬಹಳ ಸುಲಭ ಉಪಾಯ ಮಕ್ಕಳಿರುವವರು ತಮ್ಮ ಮಕ್ಕಳ ರಕ್ಷಣೆಗಾಗಿ ಅವರನ್ನು ಪೂಜಿಸುತ್ತಾರೆ ಮಕ್ಕಳನ್ನು ಪಡೆಯಲಿಕ್ಕೂ ಅವರ ಅನುಗ್ರಹ ಬೇಕು ಮಕ್ಕಳಿದ್ದವರು ಆ ಮಕ್ಕಳು ರಕ್ಷಿಸಿಕೊಳ್ಳೂ ಇಲ್ಲಿ ಈ ದೇವರ ಅನುಗ್ರಹ ಅಂತೇಳುವಂಥದ್ದು ಬೇಕು ಹಾಗೆ ಕೇವಲ ಮಕ್ಕಳು ಹುಟ್ಟಿದರೂ ಸಾಕು ಅವರಿಗೆ ವಿದ್ಯೆ ಬುದ್ಧಿ ಎಲ್ಲವೂ ಬೇಕು ಹಾಗೆ ವಿದ್ಯೆಯನ್ನು ಪಡೆದುಕೊಳ್ಳೋಕ್ಕಾಗಿ ಅಲ್ಲಿ ಈ ಸ್ಕಂದನನ್ನು ಪೂಜೆ ಮಾಡಬೇಕು ತಪ ಎಂಬ ಅಗ್ನಿಯಲ್ಲಿ ಹುಟ್ಟಿದ ಕನ್ಯೆಯರು ಸ್ಕಂದನ ಬಳಿಗೆ ಹೋಗಿ ಸ್ಕಂದನು ಅವರನ್ನು ಕುರಿತು ನಿಮಗೇನು ಮಾಡಲಿ ಅಲ್ಲಿ ಹೋಗಿ ಸ್ಕಂದನ ಆ ಅಪಾರವಾದ ಶಕ್ತಿಯನ್ನು ಕಂಡು ಈ ಕನ್ಯೆಯರು ಹೋಗಿ ಆತನನ್ನು ಪ್ರಾರ್ಥಿಸ್ತಾರೆ ನಮಗೇನಾದರೂ ಒಳ್ಳೇತು ಮಾಡಬೇಕು ಅಂತ ಆಗ ಸ್ಕಂದ ಕೇಳ್ತಾನೆ ನಿಮಗೇನು ನಾನು ಮಾಡಬೇಕು ನನ್ನಿಂದ ಯಾವ ರೀತಿಯಾದಂಥ ವರವನ್ನು ನೀವು ನಿರೀಕ್ಷಿಸುತ್ತೀರಿ ಎಂದು ಕೇಳಲ್ಪಟ್ಟಾಗ ಅದಕ್ಕೊತ್ತರವಾಗಿ ಆ ಕನ್ಯೆಯರು ಕನ್ಯೆಯನ್ನು ಜೋಡಿಸಿ ವಿನೀತರಾಗಿ ಭಯ ಭಕ್ತಿಯಿಂದ ಪ್ರಾರ್ಥನೆ ಮಾಡಿಕೊಳ್ತಾರೆ ನಾವು ಪ್ರಪಂಚದಲ್ಲಿ ಗೌರವಯುತವರಾಗಿ ಪ್ರಸಿದ್ಧರಾಗಿ ಎಲ್ಲರಿಗೂ ನಮ್ಮ ಒಂದು ಶಕ್ತಿ ಸಾಮರ್ಥ್ಯ ಜನರಿಗೆ ತಿಳಿಯುವಂತಹ ವರವನ್ನು ನೀನು ಕರುಣಿಸಬೇಕು ಹಾಗೆ ನಿನ್ನನ್ನು ನಾವು ಅನುಸರಿಸಿ ತಾಯಂದಿರಾಗಬೇಕು ಆ ತಾಯಂದಿರು ಅಂತ ಹೇಳುವಂಥ ನಮಗೆ ವರವನ್ನು ನೀವು ಕೊಡಬೇಕು ದಯಮಾಡಿ ಅನುಗ್ರಹಿಸು ಎಂದು ಕೇಳಲು ಸ್ಕಂದನು ಹಾಗೇ ಆಗಲಿ ಎಂದು ಅವರೊಡನೆ ಹೇಳಿದರು ಅವರನ್ನು ನಾವು ಮಾತೃ ದೇವತೆಗಳು ಎಂಬುದಾಗಿ ಕರೆಯುತ್ತೇವೆ ಹಾಗೆ ನಿಮ್ಮಲ್ಲಿ ಕೆಲವರು ಶಿವೆಯರಾಗಿಯೂ ಮತ್ತು ಕೆಲವರು ಅಶಿವೆಯರಾಗಿಯೂ ಲೋಕಕ್ಕೆ ಅಮಂಗಲವನ್ನು ಉಂಟು ಮಾಡಲು ಸ್ಕಂದ ಹೇಳ್ತಾನೆ ನೀವೆಲ್ಲರೂ ತನ್ನ ತಾಯಿ ಅಂತ ಹೇಳಲಿಕ್ಕೆ ನಾನು ಒಪ್ಪುತ್ತೇನೆ ನಿಮ್ಮ ಕೀರ್ತಿ ಅಂತ ಹೇಳುವಂಥದ್ದು ಪ್ರಪಂಚದಲ್ಲಿ ಇರಲಿಕ್ಕೆ ನಾನು ಅನುಮತಿಯನ್ನು ಕೊಡ್ತೇನೆ ಆವರವನ್ನು ಕೊಡ್ತೇನೆ ಆದರೆ ಎಲ್ಲರೂ ಕೂಡ ಅದರಲ್ಲಿ ಸ್ವಲ್ಪ ಜನ ನೀವು ಒಳ್ಳೆಯ ಕಾರ್ಯಗಳನ್ನು ಇನ್ನಷ್ಟು ಜನರು ಕೆಟ್ಟ ಕಾರ್ಯಗಳನ್ನು ನೀವು ಮಾಡುವವರಾಗಿರಿ ಯಾಕಂದರೆ ಇದೆಲ್ಲ ಒಂದು ಪ್ರಪಂಚದ ಒಂದು ಸಮತೋಲನಕ್ಕಾಗಿ ಮಾಡಿದಂಥ ವಿಚಾರ ಈ ಪ್ರಪಂಚ ಸೃಷ್ಟಿಯಾಗಿರುವಾಗಲೇ ಅರ್ಧ ಒಳಿತನ್ನು ಅರ್ಧ ಕೆಡುಕನ್ನು ಉಂಟು ಮಾಡುವಂತಹ ವಿಚಾರಗಳಿರ್ತವೆ ಅದನ್ನು ಭಗವಂತನೇ ಸೃಷ್ಟಿ ಮಾಡಿದ ಯಾಕಂದರೆ ಇಲ್ಲದಿದ್ದರೆ ಆ ಪ್ರಪಂಚ ಅಂತ ಹೇಳುವಂಥದ್ದು ನಡೀಲಿಕ್ಕೆ ಸಾಧ್ಯವಿಲ್ಲ ಬಾಯಾರಿಕೆ ಆದಾಗ ಮಾತ್ರ ನಾವು ನೀರು ಕುಡಿಯುವಂಥದ್ದು ಇಲ್ಲದಿದ್ದರೆ ನೀರಿಗೆ ಪ್ರಾಧಾನ್ಯತೆ ಇಲ್ಲ ಕೆಟ್ಟವರಿದ್ದಾಗ ಮಾತ್ರ ಇವರು ಒಳ್ಳೆಯವರು ಅಂತ ಗೊತ್ತಾಗುವಂಥದ್ದು ಕೆಟ್ಟವರೇ ಇಲ್ಲದಿದ್ದರೆ ಒಳ್ಳೆಯವರು ಅಂತ ನಾವು ಗುರುತಿಸುವುದು ಹೇಗೆ ಇದು ಪ್ರಪಂಚದ ಒಂದು ನಿಯಮ ಇದನ್ನು ನಾವು ಪ್ರಕೃತಿ ಅಂತ ನಾವು ಕರೆಯುವಂಥದ್ದು ಹಾಗೆ ಇಲ್ಲಿ ಸ್ಕಂದನು ಕೂಡ ಅದೇ ರೀತಿಯಾದಂಥ ಆಜ್ಞೆಯನ್ನು ಮಾಡುತ್ತೇವೆ ಲೋಕಕ್ಕೆ ಹಿತವನ್ನು ಉಂಟು ಮಾಡುವವರಿಗೆ ಗೌರವ ಪುರಸ್ಕಾರಗಳು ನೀವು ಕೊಡಬೇಕು ಯಾರು ಒಳ್ಳೆಯವರಿದ್ದಾರೆ ಅವರಿಗೆ ನೀವು ಗೌರವ ಪುರಸ್ಕಾರಗಳನ್ನು ಕೊಡುವವರಾಗಬೇಕು ಆಗ ಏಳು ಮಂದಿ ಮಾತೃ ಅಲ್ಲಿ ವಿಶೇಷವಾಗಿ ಅದಕ್ಕೆ ಒಪ್ಪಿಗೆಯನ್ನು ಕೊಡುವಂಥದ್ದು ಅಂದರೆ ಈ ಮಾತೃ ದೇವಕೆಯನ್ನು ನಾವು ಯಾವ ಸಂದರ್ಭದಲ್ಲಿ ಗುರುತಿಸಬಹುದು ಎಂಬುದು ಯಾರಿಗಾದರೂ ಒಂದು ಚಿಂತನೆ ಇದ್ದರೆ ಅಥವಾ ಅದರ ಬಗ್ಗೆ ಕುತೂಹಲ ಇದ್ದರೆ ಈ ಮಾತೃ ದೇವತೆಗಳ ಆವಾಹನೆಯನ್ನು ನಾವು ನಾಂದಿ ಅಂತ ಹೇಳ್ತೇವೆ ಮದುವೆಯಂಥ ಸಂದರ್ಭದಲ್ಲೂ ಅಥವಾ ಯಾವುದೇ ರೀತಿಯಾದಂತಹ ನಮಗೆ ಸೂತಕ ಇತ್ಯಾದಿಗಳು ಬರದಿದ್ದಂಥ ಸಂದರ್ಭದಲ್ಲಿ ನಾವು ನಾಂದಿ ಅಂತೇಳಿ ಮಾಡುವಂಥ ಕ್ರಮ ಇದೆ ಆ ನಾಂದಿ ಸಂದರ್ಭದಲ್ಲಿ ಈ ದೇವತೆಗಳನ್ನು ಆವಾಹನೆ ಮಾಡಿ ಅಲ್ಲಿ ಆ ನಾಂದಿ ಶಾಸ್ತ್ರವನ್ನು ಮಾಡುವಂಥದ್ದು ನಾವು ಆ ಸಂದರ್ಭದಲ್ಲಿ ಕಾಣ್ತೇವೆ ಹಾಗೆ ಇವನ್ನು ಸಪ್ತ ಮಾತೃಕೆಯರು ಸ್ಕಂದನಲ್ಲಿ ಪ್ರಾರ್ಥಿಸುತ್ತಾರೆ ಸ್ಕಂದ ನಾವು ನಿನ್ನೊಡನಿದ್ದುಕೊಂಡು ಸಮಯದಲ್ಲಿ ನಾನಾ ರೂಪಗಳನ್ನು ಧರಿಸಿ ಸಪ್ತ ಮಾತೃಕೆಯರ ಮಕ್ಕಳನ್ನು ಮೊಮ್ಮಕ್ಕಳನ್ನು ವಿನಾಶಗೊಳಿಸುವ ಸಾಮರ್ಥ್ಯವನ್ನು ನಮಗೆ ಅನುಗ್ರಹಿಸಬೇಕು ನೋಡಿ ಇದನ್ನು ಕೂಡ ವರ ವರವನ್ನು ಕೇಳುವಂಥದ್ದು ಯಾವಾಗ ಸ್ಕಂದನು ಆ ಮಾತೃಕೆಯರನ್ನು ಬೇರೆ ಬೇರೆ ಮಾಡಿದ್ನು ಪ್ರತ್ಯೇಕ ಮಾಡಿದ್ನು ಆಗ ಇವುಗಳು ಕೇಳುವಂಥದ್ದು ನಮಗೆ ಅವರ ಮಕ್ಕಳನ್ನು ವಿನಾಶಗೊಳಿಸುವಂಥ ಶಕ್ತಿ ಸಾಮರ್ಥ್ಯಗಳನ್ನು ಕೊಡು ಎಂಬುದಾಗಿ ಆಗ ಶಿಶು ಮಾತೃಕೆಯರು ಈ ರೀತಿಯಾಗಿ ಕೇಳಲು ಸ್ಕಂದ ಒಪ್ಪದೆ ನಿಮ್ಮನ್ನು ಪೂಜಿಸಿದ ಜನರನ್ನು ರಕ್ಷಣೆ ಮಾಡಿ ನಿಮ್ಮನ್ನು ಯಾರಾದರೂ ಪೂಜಿಸ ಪೂಜಿಸುವಂಥ ಜನರನ್ನು ನೀವು ರಕ್ಷಣೆ ಮಾಡಿ ಪೂಜಿಸದೇ ಇರುವ ಜನರನ್ನು ನೀವು ಈ ರೀತಿಯಾದಂಥ ತೊಂದರೆಯನ್ನು ಕೊಡಲಿಕ್ಕೆ ನನ್ನ ಒಪ್ಪಿಗೆ ಇದೆ ಎನ್ನುತ್ತಾನೆ ಆಗ ಸಪ್ತ ಮಾತೃಕೆಯರು ಯಾರು ಎಂದರೆ ಹಾಗಾದರೆ ಆ ಸಪ್ತ ಮಾತೃಕೆಯರು ಯಾರು ಬ್ರಾಹ್ಮಿ ಮಹೇಶ್ವರಿ ಮೊದಲಾದಂಥ ಸಪ್ತ ಮಾತೃಕೆಯರು ಸ್ಕಂದನ ಮಾತಿಗೆ ಒಪ್ಪಿ ಇತ್ತ ಶಿಶು ಮಾತೃಕೆಯರು ತಮ್ಮನ್ನು ಪೂಜಿಸಿದವರನ್ನು ತಾವು ರಕ್ಷಿಸುತ್ತೇವೆ ಆದರೆ ಕೇವಲ ಬ್ರಾಹ್ಮಿ ಮಹೇಶ್ವರಿ ಮೊದಲಾದಂಥ ಸಪ್ತ ಮಾತೃಕೆಯರನ್ನು ಪೂಜಿಸಿ ತಮ್ಮನ್ನು ತಿರಸ್ಕರಿಸುವವರನ್ನು ಮಾತ್ರ ನಾವು ಇಲ್ಲಿ ಉಪಟಳ ಕೊಡ್ತೇವೆ ತೊಂದರೆ ಕೊಡ್ತೇವೆ ಎಂಬಂಥ ಮಾತನ್ನು ಹೇಳುವಂಥದ್ದು ಅದಕ್ಕೆ ಸ್ಕಂದನು ಹದಿನಾರು ವರ್ಷಗಳು ತುಂಬುವವರೆಗೂ ಮನುಷ್ಯರನ್ನು ನೀವು ನಾನಾ ವಿಧವಾದಂತಹ ರೂಪಗಳನ್ನು ಧರಿಸಿ ಕಾಡಬಹುದಾಗಿದೆ ನಾವು ಈಗಿನ ಕಾಲದಲ್ಲಿ ಅಲ್ಲ ಹಿಂದಿನ ಕಾಲದಲ್ಲಿ ಮಕ್ಕಳನ್ನು ಬೆಳೆಸುವುದೇ ಭಾಳ ಕಷ್ಟ ಹುಟ್ಟಿದಾಗಲೇ ನಾನಾ ರೀತಿಯಾದಂಥ ರೋಗ ರುಜಿನ ತೊಂದರೆಗಳನ್ನು ಅನುಭವಿಸುವಂಥದ್ದು ಆ ಮಕ್ಕಳು ದೊಡ್ಡದಾದ ನಂತರ ಮತ್ತೆ ಅವುಗಳ ಆರೋಗ್ಯದ ಬಗ್ಗೆ ಹೆಚ್ಚು ನಾವು ಗಮನ ಕೊಡಬೇಕು ಅಂತ ಹೇಳುವ ಸಂದರ್ಭ ಆಗ ಇರಲಿಲ್ಲ ಅದನ್ನು ಈ ಸ್ಕಂದ ಪುರಾಣದಲ್ಲಿ ನಾವು ಇದನ್ನು ಕಾಣಲಿಕ್ಕೆ ಸಾಧ್ಯ ಉಂಟು ಹಾಗೆಯೇ ಇಲ್ಲಿ ಶಾಶ್ವತವಾದಂಥ ಮಹ್ ಘೋರವಾದಂಥ ರೂಪವನ್ನು ನಿಮ್ಮ ಈ ಕಾರ್ಯಕ್ಕೆ ಸಹಾಯವಾಗುವಂತೆ ನಾನು ನಿಮಗೆ ಅನುಗ್ರಹಿಸುತ್ತೇನೆ ಹಾಗಾಗಿ ಆ ನನ್ನ ಪ್ರತಿರೂಪದಿಂದ ಕೂಡಿದವರಾಗಿ ಸರ್ವದಿನದಿಂದಲೂ ಪೂಜಿತರಾಗಿ ನೀವು ಸುಖವಾಗಿರಲಿ ಯಾಕಂದರೆ ಮನುಷ್ಯರು ಈಗ ದೇವರನ್ನು ಪೂಜಿಸುವುದಕ್ಕಿಂತಲೂ ನಾವು ಬೇರೆ ಬೇರೆ ಭೂತ ಗೀತ ಇತ್ಯಾದಿಗಳನ್ನು ಹೇಳ್ತೇವೆ ಅದರ ಬಗ್ಗೆ ಜನರು ಪೂಜಿಸುವಂಥದ್ದು ನಾವು ಕಾಣ್ತೇವೆ ಇದನ್ನು ನಾವು ಸ್ಕಂದ ಪುರಾಣದಲ್ಲಿ ಸ್ಪಷ್ಟವಾಗಿ ಕಾಣ್ಬೋದು ಸ್ಕಂದ ಈಗಿನ ಜನರ ಮನೋಭಾವವನ್ನು ಆತನೇ ಮನಗೊಂಡಿದ್ದ ಅದಕ್ಕೆ ಹೇಳುವಂಥದ್ದು ನಾನೊಂದು ಘೋರ ರೂಪವನ್ನು ನಿಮಗೆ ಅನುಗ್ರಹ ಮಾಡ್ತೇನೆ ಆ ಘೋರ ರೂಪಕ್ಕೆ ಜನರು ಹೆದರಿ ಅಲ್ಲಿ ಪೂಜೆ ಮಾಡ್ತಾರೆ ತನ್ಮೂಲಕ ನಿಮಗೆ ಆ ಪೂಜೆ ಅಂತೇಳುವಂಥದ್ದು ನಿಮಗೆ ಸಿಗಲಿಕ್ಕೆ ಸಾಧ್ಯ ಉಂಟು ಹೀಗೆ ಸ್ಕಂದನು ಹೇಳಿದೊಡನೆ ಸ್ಕಂದನ ಶರೀರದಿಂದ ಅತ್ಯಂತ ಶಕ್ತಿಯುತವಾದಂಥ ಘೋರವಾದಂಥ ಅಗ್ನಿಗೆ ಪ್ರಭೆಗೆ ಸಮಾನವಾದಂಥ ಪ್ರಭೆಯು ಹೊಂದಿದ್ದ ಪುರುಷನು ಹೊರಗೆ ಬಿದ್ದನು ಭೂಮಿಯಲ್ಲಿ ಬಿದ್ದೊಡನೆ ಆ ಪುರುಷನು ಮೂರ್ಛೆ ಹೊಂದಿದನು ಎಚ್ಚೆತ್ತು ಹಸುವಿನಿಂದ ಪೀಡಿತನಾಗಿದ್ದನು ಮಹರ್ಷಿಗಳು ಆ ಗ್ರಹವನ್ನು ಸ್ಕಂದಾಪಸ್ಮಾರ ಗ್ರಹ ಎಂದು ಅಲ್ಲಿ ಕರೆದರು ಹಾಗಾದರೆ ಆ ಗ್ರಹಕ್ಕೆ ಹೆಸರು ಈ ರೀತಿಯಾಗಿಟ್ಟರು ಆಗ ಸ್ಕಂದನ ಅನುಯಾಯಿಗಳನ್ನು ಕುರಿತು ನಾವು ವಿವರಿಸುವುದಾದರೆ ಯಾರು ಸ್ಕಂದನ ಅನುಯಾಯಿಗಳಂದರೆ ಪ್ರಪಂಚದಲ್ಲಿರುವ ನಾಯಿಗಳ ತಾಯಿಯಾದಂಥ ಸುರಮೆಯು ಗರ್ಭದಲ್ಲಿರುವ ಶಿಶುವನ್ನು ಹತ್ಯೆ ಮಾಡುವ ಸ್ವಭಾವವುಳ್ಳದ್ದಾಗಿರುತ್ತದೆ ಇದು ಸ್ಕಂದನ ಆಗಿರುತ್ತದೆ ಎರಡನೇದಾಗಿ ವೃಕ್ಷಗಳಿಗೆಲ್ಲ ತಾಯಿಯಾಗಿರುವ ವೃಕ್ಷ ದೇವತೆಯು ಕರಂಜವೆಂಬ ವೃಕ್ಷದಲ್ಲಿ ತನ್ನ ನಿವಾಸ ಮಾಡಿಕೊಂಡಿರುತ್ತಾಳೆ ಅವಳು ಕೂಡ ಪ್ರಾಣಿಗಳ ಮತ್ತು ಮಾನವರ ವಿಷಯದಲ್ಲಿ ಹೆಚ್ಚು ಕರುಣವುಳ್ಳವಳಾಗಿರುತ್ತಾಳೆ ಅವಳನ್ನು ಯಾರಾದರೂ ಪ್ರಾರ್ಥಿಸಿದರೆ ವರಗಳನ್ನು ಕೊಡುವವಳಾಗಿಯೂ ದಯಾಮಯಿಯಾಗಿರುತ್ತಾಳೆ ಕರಂಜ ವೃಕ್ಷ ನಿವಾಸಿಯಾದ ಅವಳನ್ನು ಮಕ್ಕಳಿಲ್ಲದಿದ್ದವರು ಅವಳನ್ನು ಪ್ರಾರ್ಥನೆ ಮಾಡಿದಾಗ ಆಕೆ ಪುತ್ರ ಪ್ರಾಪ್ತಿಗಾಗಿ ಅಲ್ಲಿ ಅನುಗ್ರಹವನ್ನು ಮಾಡುವಂಥದ್ದು ಕಾಣ್ತೇವೆ ಹಾಗೆ ಮಾಂಸ ಮದ್ಯ ಸೇವನೆಯಲ್ಲಿ ಹೆಚ್ಚು ಆಸಕ್ತಿ ಉಳ್ಳ ದುಷ್ಟ ಗ್ರಹಗಳು ಮತ್ತು ಇತರ ಗ್ರಹಗಳು ಪ್ರಸೂತಿ ಗ್ರಹದಲ್ಲಿ ಹತ್ತು ದಿನಗಳ ಕಾಲ ನಿವಾಸ ಮಾಡಿಕೊಂಡಿರುತ್ತವೆ ಕದ್ರು ಎಂಬವಳು ಸೂಕ್ಷ್ಮ ಸ್ವರೂಪವನ್ನು ಧರಿಸಿದವಳಾಗಿ ಗರ್ಭಿಣಿಯ ಗರ್ಭದೊಳಗೆ ಪ್ರವೇಶಿಸಿ ಬ್ರೂವಣವನ್ನು ತಿಂದು ಹಾಕಿ ಅಲ್ಲಿ ಸ್ತ್ರೀಯರು ಅಲ್ಲಿ ಹಾವನ್ನು ಅಂದರೆ ಪ್ರಸವಿಸುವಂತೆ ಮಾಡುತ್ತಾರೆ ಇದೆಲ್ಲವೂ ಕೂಡ ಹಿಂದಿನ ಕಾಲದಲ್ಲಿ ಈ ರೀತಿಯಾದಂಥ ಉಪದ್ರವನ್ನು ಕೊಡುವಂಥದ್ದು ನಾವು ಕೇಳ್ತೇವೆ ಹಾಗಾಗಿ ಆ ಪ್ರವಾಸ ಸಂದರ್ಭದಲ್ಲಿ ಆ ಕಡೆಯಲ್ಲಿ ಬಹಳ ಕಟ್ಟುನಿಟ್ಟಿನಾದಂಥ ನಿಯಮವನ್ನು ಹಿಂದೆ ಆಚರಿಸುತ್ತಿರುವಂಥದ್ದು ಕಾಣ್ತೇವೆ ಹೀಗೆ ಮತ್ತೆ ಕೆಲವು ಸಂದರ್ಭದಲ್ಲಿ ಗಂಧರ್ವರ ತಾಯಿಯು ಗರ್ಭದೊಳಗೆ ಪ್ರವೇಶಿಸಿ ಗರ್ಭವನ್ನೇ ಅಪಹರಿಸಿ ಬಿಡುತ್ತಾಳೆ ಇದರಿಂದ ಸ್ತ್ರೀಯರಿಗೆ ಗರ್ಭಪಾತ ಉಂಟಾಗುತ್ತದೆ ಹಾಗಾದರೆ ಗರ್ಭಪಾತ ಉಂಟಾಗುವುದಕ್ಕೆ ಏನು ಕಾರಣ ಎಂಬುದಕ್ಕೆ ಇದೂ ಒಂದು ಕಾರಣವಾಗಿರುತ್ತದೆ ಹಾಗೆ ಅಪ್ಸರೆಯರ ತಾಯಿಯು ಸಹ ಗರ್ಭವನ್ನು ವಿನಾಶಗೊಳಿಸುವವರೇ ಆಗಿದ್ದಾಳೆ ಆಕೆಯು ಮಾಡುವ ಗರ್ಭ ವಿನಾಶವನ್ನು ವಿದ್ವಾಂಸರು ಉಪನಷ್ಟ ಎಂದು ಕರೆಯುತ್ತಾರೆ ಹಾಗಾಗಿ ಯಾರಿಗಾದರೂ ಗರ್ಭ ನಿಂತಹ ಸಂದರ್ಭದಲ್ಲಿ ಆ ನೀವೇನು ಕೆಲವು ಕಾರ್ಯಕ್ರಮಗಳನ್ನು ಮಾಡುವಂಥದ್ದು ಹೋಮ ಹವನಾದಿಗಳನ್ನು ಮಾಡುವಂಥ ಉದ್ದೇಶವು ಇದೇ ಕಾರಣಕ್ಕೆ ಆಗಿರುತ್ತದೆ ಎಂಬುದನ್ನು ನಾವು ಈ ಸಂದರ್ಭದಲ್ಲಿ ಅರ್ಥ ಮಾಡಿಕೊಳ್ಬೇಕು ಪುರುಷರಲ್ಲಿ ರುದ್ರನು ಯಾವ ರೀತಿಯಲ್ಲಿ ತನ್ನ ಪ್ರಭಾವವನ್ನು ಬೀರುತ್ತಾನೆ ಅದೇ ರೀತಿಯಲ್ಲಿ ಆರ್ಯೆಯು ಸ್ತ್ರೀಯಲ್ಲಿ ತನ್ನ ಪ್ರಭಾವವನ್ನು ಬೀರುತ್ತಿರುತ್ತಾಳೆ ಅವಳು ಕುಮಾರನ ತಾಯಿಯಾಗಿರುತ್ತಾಳೆ ಹೀಗೆ ಎಲ್ಲ ಗ್ರಹಗಳು ಹದಿನಾರು ವರ್ಷಗಳವರೆಗೆ ಮಕ್ಕಳಿಗೆ ಉಪದ್ರವನ್ನು ಕೊಡುತ್ತಲೇ ಇರುತ್ತಾರೆ ಹದಿನಾರು ವರ್ಷಗಳು ಕಳೆದ ನಂತರ ಈ ಗ್ರಹಗಳೇ ಮಕ್ಕಳಿಗೆ ಶುಭದಾಯಕರಾಗಿರುತ್ತಾರೆ ಹಾಗಾಗಿ ಮಕ್ಕಳು ದೊಡ್ಡದಾಗುವವರೆಗೆ ಬಹಳಷ್ಟು ಜಾಗರೂಕತೆಯಿಂದ ನಾವು ಕಾಣಬೇಕು ಅವುಗಳಿಗೇನು ಪಂಚಮಾರಿಷ್ಟ ದೋಷ ಆ ದೋಷ ಈ ದೋಷ ಇತ್ಯಾದಿಗಳನ್ನು ಜ್ಯೋತಿಷ್ಯರಿಂದ ಬಲ್ಲವರಿಂದ ತಿಳಿದು ಆ ಕಾಲಕ್ಕೆ ಸರಿಯಾದಂಥ ಶಾಂತಿ ಇತ್ಯಾದಿಗಳನ್ನು ಮಾಡಿದಾಗ ಈ ಮಾತೆಯರಿಗೆ ನಾವು ವಿಶೇಷವಾದಂಥ ಪೂಜೆಯನ್ನು ಮಾಡಿದಂತೆ ಆಗ್ತದೆ ಇದರಿಂದ ಅವರು ಮುಂದೆ ಮಕ್ಕಳಿಗೆ ಅನುಗ್ರಹಕಾರರಾಗಿರುತ್ತಾರೆ ಹಾಗೆ ಈಗ ನಾವು ಹೇಳಿದ ಗ್ರಹಗಳೆಲ್ಲವನ್ನೂ ನಾವು ಸ್ಕಂದ ಗ್ರಹಗಳೆಂದು ನಾವು ತಿಳಿಯಬೇಕು ಈ ಗ್ರಹಗಳಿಂದ ನಮಗೆ ಒಳ್ಳೆಯದಾಗಬೇಕಾದರೆ ಅಲ್ಲಿ ಏನು ಮಾಡಬೇಕು ಅಂದರೆ ಮುಖ್ಯವಾಗಿ ಸ್ನಾನ ಧೂಪ ಅಂಜನ ಬಲಿಕರ್ಮ ಉಪಹಾರಾದಿಗಳಿಂದ ಈ ಗ್ರಹಗಳಿಗೆ ಶಾಂತಿಯನ್ನು ಮಾಡುತ್ತಲೇ ಇರಬೇಕು ಹೀಗೆ ಗ್ರಹಗಳಿಗೆ ಅಲ್ಲಿ ನಾವು ಒಳಿತನ್ನು ಉಂಟು ಮಾಡಬೇಕು ಹಾಗೆ ಈ ಹದಿನಾರು ವರ್ಷಗಳು ಕಳೆದ ನಂತರ ಮಾನವನ ಅದೃಷ್ಟವನ್ನು ಬದಲಾಯಿಸುವ ಸಮರ್ಥವಾದಂತಹ ಗ್ರಹಗಳು ಬಹಳ ವಿಶೇಷವಾಗಿ ನಮಗೆ ಒಳಿತನ್ನು ಉಂಟು ಮಾಡುತ್ತಾನೆ ಹಾಗೆ ಮುಖ್ಯವಾಗಿ ನಾವು ಇಲ್ಲಿ ತಿಳಿದುಕೊಳ್ಬೇಕು ಈ ಸ್ಕಂದ ಪುರಾಣವನ್ನು ಅಂದರೆ ಈ ಗ್ರಹಗಳ ವಿಚಾರವಾಗಲಿ ಸ್ಕಂದನ ವಿಚಾರವಾಗಲಿ ನಾವು ತಿಳಿದುಕೊಳ್ಳಿಕ್ಕೆ ಬಹಳ ವಿಶೇಷವಾದಂಥ ವಿಚಾರಗಳಿವೆ ಬಹಳಷ್ಟು ಅದರಲ್ಲಿ ವಿಶೇಷವಾದಂತಹ ಆಚಾರ ವಿಚಾರಗಳು ಮತ್ತು ಕಥೆಗಳು ಒಳಗೊಂಡಿವೆ ಆದರೆ ನಾವು ಇದರಲ್ಲಿ ಹೆಚ್ಚಿನದಾದಂತಹ ವಿಚಾರವನ್ನು ಈ ಸಂದರ್ಭದಲ್ಲಿ ತಿಳಿಯಲಿಕ್ಕೆ ಸಾಧ್ಯವಾಗದೇ ಇದ್ದಾಗ ಸ್ಕಂದನ ಮಹೇಶ್ವರನ ಭಕ್ತರನ್ನು ಈ ನಾನು ಹೇಳಿದಂತಹ ಗ್ರಹಗಳು ಯಾವಾಗಲೂ ಮುಟ್ಟಲು ಸಹ ಹೆದರುವುದಿಲ್ಲ ಅದಕ್ಕೋಸ್ಕರ ಆ ಗ್ರಹಗಳ ಬಗ್ಗೆ ನಮಗೆ ಗೌರವವಿರಬೇಕು ನಮಗೆ ಭಕ್ತಿ ಇರಬೇಕು ಹಾಗೆ ಸ್ಕಂದನು ಮಾತೃಗಣಗಳಿಗೆ ಅಲ್ಲಿ ವರವನ್ನು ಕೂಡ ಅಲ್ಲಿ ಪ್ರದಾನ ಮಾಡಿತ್ತು ನಿಮ್ಮನ್ನು ಯಾರು ಪೂಜಿಸ್ತಾರೋ ಅವರಿಗೆ ನಾನು ಅನುಗ್ರಹಕಾರನಾಗಿದ್ದೇನೆ ಅಂತ ಹೀಗೆ ಮನುಷ್ಯನಿಗೆ ಕಷ್ಟ ಕೊಡುಗೊಳ ಕೊಡುವಂಥ ವಿವಿಧ ಗ್ರಹಗಳನ್ನು ಈ ಪುರಾಣದಲ್ಲಿ ನಾವು ಕಾಣ್ಬೋದು ಹಾಗಾಗಿ ಈ ಸ್ಕಂದ ವೃತ್ತಾಂತವನ್ನು ಪಠನ ಮಾಡುತ್ತಾರೆ ಯಾರು ಇದನ್ನು ಪಠನ ಮಾಡುತ್ತಾರೆಯೋ ಅವರು ಈ ಜನ್ಮದಲ್ಲಿ ತುಷ್ಟಿ ಪುಷ್ಟಿಗಳನ್ನು ಜನ್ಮಾಂತರದಲ್ಲಿ ಸ್ಕಂದನ ಸಾಲೋಕ್ಯವನ್ನು ಪಡೆಯುತ್ತಾರೆ ಕೇಳುವವರು ಸುಕೃತಿಯನ್ನು ಹೊಂದುವರು ಇದನ್ನು ಯಾರಾದರೂ ಭಕ್ತಿಪೂರ್ವಕವಾಗಿ ಕೇಳಿ ತುಂತಾದರೆ ಅವರು ಸುಕೃತಿಯನ್ನು ಹೊಂದವರು ಶ್ರದ್ಧೆಯಿಂದ ಸ್ಕಂದ ಚರಿತಾಮೃತವನ್ನು ಕೇಳುವುದು ಮತ್ತು ಹೇಳುವುದರಿಂದ ಇಹಲೋಕದಲ್ಲಿ ಪುತ್ರ ಮಿತ್ರ ಕಳತ್ರಾದಿಗಳಿಂದ ಸಹಿತವಾಗಿ ವಿವಿಧ ಸುಖಭೋಗಗಳನ್ನು ಸುಕೃತಿಯನ್ನು ಹೊಂದುವರು ಹಾಗಾಗಿ ನಾವೊಂದು ಸ್ವಲ್ಪ ಸಮಯವನ್ನು ವಿನಿಯೋಗ ಇದನ್ನು ಕೇಳಿದ್ರಿಂದ ಏನು ಪ್ರಯೋಜನ ಅಂದರೆ ಈ ರೀತಿಯಾದಂಥ ವಿಶೇಷ ಲಾಭವು ನಮಗೆ ಉಂಟಾಗುವುದು ಮಾರ್ಕಂಡೆಯ ಮಹರ್ಷಿಗಳು ಹೇಳುತ್ತಾರೆ ಸ್ಕಂದ ಚರಿತಾಮೃತದ ಪಠಣ ಪ್ರವಚನ ಪಾರಾಯಣ ಎಲ್ಲಿ ಜರಗುವುದು ಅಲ್ಲಿ ಶಿವಶಿವೆಯರು ಉಪಸ್ಥಿತರಿದ್ದು ಆ ಪುಣ್ಯ ಕಾರ್ಯದಲ್ಲಿ ಭಾಗವಹಿಸಿದ ಎಲ್ಲರಿಗೂ ಕೂಡ ಸನ್ಮಂಗಲವನ್ನು ಅವರು ಮಾಡುವರು ಶಿವ ಅಂದರೆ ಜ್ಞಾನ ಸ್ವರೂಪ ಹಾಗಾಗಿ ಈ ಸ್ಕಂದ ಪುರಾಣವನ್ನು ನಾವು ಅತ್ಯಂತ ವಿಶೇಷವಾಗಿ ಕೇಳುವುದರಿಂದ ವಿಶೇಷವಾದಂಥ ಪುಣ್ಯವನ್ನು ಪಡೆಯಬಹುದು ಹಾಗಾದರೆ ಸ್ಕಂದನ ಅವತಾರಕ್ಕೆ ಕಾರಣವೇನೆಂಬುದನ್ನು ಕೊನೆಯದಾಗಿ ಹೇಳುವುದಾದರೆ ಜಗತ್ಕಾರಣನಾದಂಥ ಶಿವನು ಅಂದರೆ ಪರಮೇಶ್ವರನು ಸುರಾಸುರರೆಲ್ಲರಿಗೂ ಗುರುವು ಆತನು ಲೋಕಲೋಕಗಳನ್ನು ಒಂದುಗೂಡಿಸುವ ಒಂದು ಸೇತುವೆಯೂ ಆಗಿರ್ತಾನೆ ಆಡಳಿತಗಾರನೂ ಆಗಿರ್ತಾನೆ ಆತನಿಂದ ಮೊತ್ತ ಮೊದಲು ಕರ್ಮವೆಂದು ಈ ಪ್ರಪಂಚದಲ್ಲಿ ಆಚರಣೆಗೆ ಬಂದಿತು ಆತನಿಂದ ಅದನ್ನು ಎರಡು ರೀತಿಯಾಗಿ ವಿಂಗಡಿಸಲ್ಪಟ್ಟಿತು ಒಂದು ವಿಧಿ ಎಂಬ ಹೆಸರಿನಿಂದ ಕರ್ತವ್ಯವಾಯಿತು ನಿಷೇಧ ಎಂಬ ಹೆಸರಿನಿಂದ ಅಕಾರ್ಯವೆನಿಸಿತು ಒಂದು ಒಳ್ಳೆಯದಾಯಿತು ಒಂದು ಕೆಟ್ಟದಾಯಿತು ಈ ಕರ್ತವ್ಯವನ್ನು ಯಾರು ಸರಿಯಾಗಿ ಪಾಲನೆ ಮಾಡುತ್ತಾರೋ ಅವರಿಗೆ ಭಗವಂತ ಅನುಗ್ರಹ ಮಾಡ್ತಾನೆ ಈ ನಿಷೇಧವೆಂಬುದರಿಂದ ಯಾರು ಕರ್ತವ್ಯವನ್ನು ಪಾಲಿಸದೆ ಅಕಾರ್ಯವನ್ನು ಮಾಡುತ್ತಾರೋ ಅವರು ಭಗವಂತನ ಕೋಪಕ್ಕೆ ಸಹಜವಾಗಿ ಗುರಿಯುತ್ತಾರೆ ಹಾಗಾಗಿ ಇಲ್ಲಿ ಸ್ಕಂದನ ಜನನ ಯಾಕೆ ಆಯಿತಂದರೆ ಹುಟ್ಟಿರುವ ಹುಟ್ಟುತ್ತಿರುವ ಹುಟ್ಟಲ್ಲಿರುವ ಎಲ್ಲ ವಿಶ್ವವೂ ಸ್ವರೂಪವೇ ಆಗಿರುತ್ತದೆ ಜಗತ್ತೇ ಅವನ ಶರೀರ ಶಿವನು ಅದರಲ್ಲಿ ಚೈತನ್ಯನಾಗಿದ್ದಾನೆ ಈ ಲೋಕದಲ್ಲಿ ಯಾರಿಗೆ ಅನಿಷ್ಟವನ್ನು ಮಾಡಿದರೂ ಕೂಡ ನಾವೆಣಿಸುದು ನಾವು ಅವನಿಗೆ ಕೆಟ್ಟದ್ದು ಮಾಡಿದೆ ನಾವೆಣಿಸಿದೆ ಇವನಿಗೆ ಮೋಸ ಮಾಡಿದೆ ಇವನಿಗೆ ವಂಚನೆ ಮಾಡಿದೆ ಅಂತ ಆದರೆ ಇಲ್ಲಿ ನಾವು ತಿಳ್ಕೊಳ್ಬೇಕು ನಾವು ಯಾರಿಗೂ ಕೆಟ್ಟದ್ದು ಮಾಡಿದರೂ ಅದು ನೇರವಾಗಿ ಭಗವಂತನಾದಂಥ ಪರಮೇಶ್ವರನಿಗೆ ಮಾಡಿದಂಥ ಕೆಟ್ಟದ್ದಾಗಿರುತ್ತದೆ ಇದು ಭಗವಂತನಿಗೆ ಮಾಡಿದ್ದಾಗಿರುತ್ತದೆ ಹಾಗಾಗಿ ಶಂಕರನಿಗೆ ಮಾಡಿದಂಥ ಅನ್ಯಾಯವೇ ವಿಷ್ಣು ಮೊದಲಾದಂಥ ದೇವತೆಗಳು ಶಿವನ ಆಜ್ಞಾವರ್ತಿಗಳು ಆಗಿದ್ದರಿಂದ ಲೋಕದ ಪಾಲನೆಗಾಗಿ ಇವರೆಲ್ಲರನ್ನು ತ್ರಿಮೂರ್ತಿಗಳನ್ನು ಭಗವಂತನಿ ಮೇ ನಿಯಮಿಸಿದ್ದಾನೆ ಅವರೆಲ್ಲರಿಗೂ ತೊಂದರೆಯನ್ನು ಕೊಟ್ಟವರು ನಾವು ಯಾರಿಗೆ ತೊಂದರೆ ಕೊಡ್ತಾವೋ ಅವರೆಲ್ಲರಿಗೂ ತೊಂದರೆ ಕೊಟ್ಟವರನ್ನು ನಿಗ್ರಹಿಸಲೆಂದು ಸ್ಕಂದನನ್ನು ನೇಮಿಸಿದ್ದಾನೆ ಹಾಗಾಗಿ ಈ ಸ್ಕಂದ ಪುರಾಣ ಅಂತ ಹೇಳುವಂಥದ್ದು ಬಹಳ ವಿಶೇಷವಾದ್ದು ಕೇಳಿದ ಎಲ್ಲ ಸದ್ಭಕ್ತರಿಗೂ ಕೂಡ ಆ ಸ್ಕಂದ ಒಳಿತನ್ನೇ ಉಂಟು ಮಾಡಲೆಂಬ ಪ್ರಾರ್ಥನೆಯೊಂದಿಗೆ ಮುಗಿಸ್ತಾ ಇದ್ದೇನೆ ಓಂ ತಸ್